Hey guys, welcome to Vedant Patashale. Thank you so much for your subscriptions. Yara subscribe maadkondidira tumane thank you. Yara yaru first time nama channel na visit maadta idira subscribe maadkoli. Subscribe maadida nantara bell icon na click maadodana maribedi. Nimge nama videos ishta aagta iddalli adakke likes na provide maadi. Nimma friends yara yaru competitive exams tagolta idare avara jothe nama videos nella share maadi. Nimgella tildiro hage ವೇದಾಂತ್ ಪಾಠಶಾಲೆಯಲ್ಲಿ ಇವತ್ತಿನಿಂದ ಅಂದ್ರೆ ನವೆಂಬರ್ 25 ಮಂಡೇ ಅಥವಾ ಸೋಮವಾರ ನಾವು ಮಾಕ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತೀವಿ ಅಂತ ನಿಮ್ಗೆ ತಿಳಿಸಿದ್ವಿ, ಕರೆಕ್ಟಾ? ಸೊ ನೀವಂಗ ನೋಡ್ತಾ ಇದ್ದೀರಾ, ಮಾಕ್ ಟೆಸ್ಟ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಐ ಹೋಪ್ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಇಲ್ಲಿ ನಿಮ್ಗೆ ಒಂದು ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ, ಗಮನ ಕೊಡಿ. ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀರಾ ಅಂತ ಇದ್ದಲ್ಲಿ ಏನಿದು ಮಾಕ್ ಟೆಸ್ಟ್, ಯಾವುದಕ್ಕೆ ಸಂಬಂಧಿಸಿದೆ ಎಲ್ಲವನ್ನು ಕೂಡ ನೀವು ಅಲ್ಲಿ ಹೋಗಿ ತಿಳ್ಕೊಳ್ಬಹುದಾಗಿದೆ. ಓಕೆ, ಈ ಒಂದು ಮಾಕ್ ಟೆಸ್ಟ್ ಏನಿದೆ ಅದನ್ನ ನಾವು ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ಕ್ವೆಶ್ಚನ್ಸ್ ಎಲ್ಲ ಇಲ್ಲೇ ಸಿಗುತ್ತೆ, ಬಟ್ ನೀವು ನಿಮ್ಮ ಆನ್ಸರ್ಸ್ ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಪೋಸ್ಟ್ ಮಾಡ್ಬೇಕಾಗತ್ತೆ. ಇದು ನಮ್ಮ ಟೆಲಿಗ್ರಾಮ್ ಚಾನೆಲ್ ಏನಿದೆ ಅದರ ಐಕಾನ್ ಆಗಿದೆ. ಈ ಒಂದು ಟೆಸ್ಟ್ ನ ತಗೊಳ್ಬೇಕು ಅಂತ ಇದ್ದಲ್ಲಿ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಟೆಲಿಗ್ರಾಮ್ ಅನ್ನೋ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಿನ್ನೆ ಎಲ್ಲ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಇದನ್ನ. ನಂತರ ನೀವು ಕ್ಯಾಮ್ ಸ್ಕ್ಯಾನರ್ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿ, ಇದರಿಂದ ನೀವು ಫೋಟೋ ತೆಗೆದು ಅದು PDF ಕನ್ವರ್ಟ್ ಆಗುತ್ತೆ, ಆಟೋಮೆಟಿಕಲಿ ಆಗುತ್ತೆ. ಅದನ್ನ ನೀವು ನನಗೆ ಸೆಂಡ್ ಮಾಡಬೇಕಾಗಿದೆ ಅಂತ ನಾನು ನಿನ್ನೆ ತಿಳಿಸಿದೆ. ಈ ಒಂದು ಪ್ರೋಸೆಸ್ ಏನಿದೆ ಅಥವಾ ಪ್ರೊಸೀಜರ್ ಏನಿದೆ, ನೀವು ಇದನ್ನ ಫಾಲೋ ಮಾಡಿದಾಗ್ಲಷ್ಟೇ ನಾನು ನಿಮ್ಮ ಆನ್ಸರ್ ಗಳನ್ನ ರಿವ್ಯೂ ಮಾಡೋದು, ಇಲ್ಲ ಅಂತ ಇದ್ದಲ್ಲಿ ನಾನು ನಿಮ್ಮ ಆನ್ಸರ್ ನ ರಿವ್ಯೂ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ನೀವು ಬರೆಯುವಂತಹ ಹ್ಯಾಂಡ್ ರೈಟಿಂಗ್ ಕೂಡ ಅಷ್ಟೇ ಗುಂಡಾಗಿ ಇರಲಿ, ಸೊ ದಟ್ ನಾನು ಓದಿದಾಗ ನನಗೆ ಅರ್ಥ ಆಗ್ಬೇಕು. ನಾನಲ್ಲ, ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಇರುವಂತಹ ಬೇರೆಯವರು ಅಷ್ಟೇ, ನಿಮ್ಮ ಆನ್ಸರ್ ನ ಅವರು ಕೂಡ ರಿವ್ಯೂ ಮಾಡಬಹುದು, ನೀವು ಅಷ್ಟೇ ಬೇರೆಯವರ ಆನ್ಸರ್ನು ಸಹ ರಿವ್ಯೂ ಮಾಡಬಹುದಾಗಿದೆ. ನೀವು ಬರೆದಿರೋದು ಎಲ್ಲರಿಗೆ ಅರ್ಥ ಆಗ್ಬೇಕು, ಆ ರೀತಿಯಲ್ಲಿ ಬರೀರಿ. ಓಕೆನಾ? ಈಗ ನೀವು ನೋಡ್ತಾ ಇದ್ದೀರಾ, ಇದು ನಿಮ್ಮ ಮಾಕ್ ಟೆಸ್ಟ್ 1 ಏನಿದೆ ಇವತ್ತು ನಾನು ಕೊಡ್ತಾ ಇರೋದು ಅದರ ಲಿಂಕ್ ಆಗಿದೆ. ಈ ಒಂದು ಲಿಂಕ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಾ ಅಂತ ಇದ್ದಲ್ಲಿ ನಿಮ್ಗೆ ಕ್ವೆಶ್ಚನ್ ಪೇಪರ್ ಓಪನ್ ಆಗುತ್ತೆ. ಆ ಒಂದು ಕ್ವೆಶ್ಚನ್ ಪೇಪರ್ ಓಪನ್ ಮಾಡಿ ಅದನ್ನ ನಿಮ್ಮ ಬುಕ್ ಅಥವಾ ಒಂದು ಶೀಟ್ ಅಲ್ಲಿ ಬರೆದು ಅದರ ಫೋಟೋವನ್ನು ಕ್ಯಾಮ್ ಸ್ಕ್ಯಾನರ್ ಅಲ್ಲಿ ತೆಗೆದು ನೀವು ನನಗೆ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಕಳಿಸಬಹುದಾಗಿದೆ. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್, ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಕೇವಲ ನಿಮ್ಮ ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಡೌಟ್ಸ್ ಇರಬಹುದು, ಪೇಪರ್ 1 ಗೆ ಸಂಬಂಧಿಸಿದ ಡೌಟ್ಸ್ ಇರಬಹುದು, ಅಷ್ಟನ್ನ ಮಾತ್ರ ಕೇಳಬೇಕಾಗುತ್ತೆ. ಮೆಂಟಲ್ ಎಬಿಲಿಟಿ ಇರಬಹುದು ಅಥವಾ ಜಸ್ಟ್ ಫಾರ್ವರ್ಡ್ ಮೆಸೇಜಸ್ ಇರಬಹುದು, ಯಾವುದಕ್ಕೂ ಅಲ್ಲಿ ನಿಮ್ಗೆ ಆಪ್ಷನ್ ಇಲ್ಲ. ಆ ರೀತಿ ನಿಮ್ಮ ಮೈಂಡ್ ಸೆಟ್ ಇದ್ದಲ್ಲಿ ದಯವಿಟ್ಟು ನೀವು ಚಾನೆಲ್ ಗೆ ಜಾಯಿನ್ ಆಗಬೇಡಿ. ಓಕೆ, ನನ್ನ ಇಂಟೆನ್ಷನ್ ಇಷ್ಟೇ, ನಿಮ್ಗೆ ಟ್ರಾನ್ಸ್ಲೇಷನ್ ಏನಿದೆ ಅದಕ್ಕೆ ಹೆಲ್ಪ್ ಮಾಡಬೇಕು, ಅದನ್ ಬಿಟ್ಟು ಇನ್ನೇನು ಇಲ್ಲ. ನಿಮಗೆ ಏನಾದ್ರೂ ಡೌಟ್ ಇದ್ದಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಅದಕ್ಕೆ ನೀವು ಮೆಸೇಜ್ ಮಾಡಬಹುದು. ದಯವಿಟ್ಟು ಗ್ರೂಪ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಈ ರೀತಿಯಾದಂತಹ ಫಾರ್ವರ್ಡ್ ಮೆಸೇಜಸ್ ಕ್ವೆಶ್ಚನಿಂಗ್ಸ್ ಏನನ್ನು ಸಹ ಮಾಡಬಾರ್ದಾಗಿದೆ. ಯಾರಾದ್ರೂ ಆ ರೀತಿ ಮಾಡಿದಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡ್ಬೇಕಾಗತ್ತೆ. ನನ್ನ ಇಂಟೆನ್ಷನ್ ಬರೀ ನಿಮ್ಗೆ ಟ್ರಾನ್ಸ್ಲೇಷನ್ ಈ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಿಸಿದ ಮಾಕ್ ಟೆಸ್ಟ್ ನ ಕೊಟ್ಟು ನಿಮ್ಮ ಟ್ರಾನ್ಸ್ಲೇಷನ್ ಅಲ್ಲಿ ಏನೇನು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡೋದಾಗಿದೆ, ಅದಕ್ಕೆ ಅವಕಾಶನ ಮಾಡಿಕೊಡಿ, ಅಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ಓಕೆ, ಸೊ ಈಗ ನೀವು ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಎಕ್ಸಾಮ್ ನ ತಗೊಳ್ಬಹುದಾಗಿದೆ. ನೀವು ಈ ಒಂದು ಎಕ್ಸಾಮ್ ನ ಸಬ್ಮಿಟ್ ಮಾಡೋದಕ್ಕೆ ಅಥವಾ ನಿಮ್ಮ ಆನ್ಸರ್ಸ್ ನ ಸಬ್ಮಿಟ್ ಮಾಡೋದಕ್ಕೆ ನಿಮ್ಗೆ ಇರುವಂತಹ ಟೈಮ್ ನಾಳೆ ಅಂದ್ರೆ 26ನೇ ತಾರೀಕು 7 ಗಂಟೆವರೆಗೂ ನೀವು ನಿಮ್ಮ ಆನ್ಸರ್ಸ್ ನ ಕಳಿಸಬಹುದಾಗಿದೆ. 7 ಗಂಟೆ ಮೇಲೆ ನಾನು ನಿಮ್ಮ ಆನ್ಸರ್ ನ ನೋಡೋಕಾಗೋದಿಲ್ಲ, ಬಿಕಾಸ್ ನಾನು ನಿಮ್ಗೋಸ್ಕರ ಅಂತ ಹೇಳಿ ರೆಕಾರ್ಡಿಂಗ್ ನ ಮಾಡ್ತಾ ಇರ್ತೀನಿ. ಆ ಒಂದು ಆ ಕ್ವೆಶ್ಚನ್ಸ್ ಏನಿದೆ ಅದಕ್ಕೆ ಆನ್ಸರ್ಸ್ ನ ನಾನು ನಿಮ್ಗೆ ತಿಳಿಸ್ಬೇಕಾಗಿರತ್ತಲ್ವಾ, ಆ ಕಾರಣಕ್ಕಾಗಿ ನಾಳೆ 7 ಗಂಟೆವರೆಗೂ ಯಾರ್ಯಾರು ಆನ್ಸರ್ಸ್ ನ ಕಳಿಸ್ತೀರಾ ನಾನು ಅದನ್ನ ರಿವ್ಯೂ ಮಾಡ್ತೀನಿ. ಓಕೆನಾ? ಫೈನ್, ಆಲ್ ದ ಬೆಸ್ಟ್ ಗೈಸ್, ಚೆನ್ನಾಗಿ ಬರೀರಿ ಟೆಸ್ಟ್ ನ. ಥ್ಯಾಂಕ್ ಯು, ಹ್ಯಾಪಿ ಲರ್ನಿಂಗ್.